ದಕ್ಷಿಣ ಭಾರತಕ್ಕೆ ಆಗ್ತಾ ಇರತಕ್ಕಂತಹ ಅನ್ಯಾಯವನ್ನ ಪ್ರಸ್ತಾಪಿಸಿ ಡಿಕೆ ಸುರೇಶ್ ಆಡಿದಂತಹ ಮಾತಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಪ್ರತ್ಯೇಕ ರಾಷ್ಟ್ರ ಕೂಗು ಡಿಕೆ ಸುರೇಶ್ ಅವರು ಎತ್ತಿದ ಪ್ರಶ್ನೆಯ ಪ್ರತಿಕ್ರಿಯೆ ಅವರದು. ಪ್ರತ್ಯೇಕ ರಾಷ್ಟ್ರ ಹೇಳಿಕೆ ಬಗ್ಗೆ ಸಿಎಂ ಪ್ರತಿಕ್ರಿಯಿಸಿದ್ದು ಪ್ರತ್ಯೇಕ ದೇಶ ಕೇಳೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇರಬಾರದು, ಆ ರೀತಿಯ ಧೋರಣೆಗಳನ್ನ ನಾವು ನೋಡಬಾರ್ದು, ಅಖಂಡ ಭಾರತವಾಗಿಯೇ ಇದು ಇರಬೇಕು, ಇದನ್ನ ಭಾಗ ಮಾಡಿ ಅಂತ ಕೇಳುವಂತಹ ಪರಿಸ್ಥಿತಿ ಬರಬಾರ್ದು ಅಂತ ಕೂಡ ಸಿಎಂ ಹೇಳಿದ್ದಾರೆ. ಅಖಂಡ ಕರ್ನಾಟಕ, ಅಖಂಡ ಭಾರತವಾಗಿಯೇ ಇದು ಇರಬೇಕು ಅಂತ ಹೇಳೋ ಮೂಲಕವಾಗಿ ಡಿಕೆ ಸುರೇಶ್ ಅವರ ಅಭಿಪ್ರಾಯ ಅಥವಾ ಅವರ ಒಂದು ನಿಲುವನ್ನ ವಿರೋಧಿಸಿದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರದಿಂದ, ಇದೇ ರೀತಿ ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರ ಕೇಳಿದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನಿಮ್ಮ ಪಕ್ಷ ಸಂಸದ ಸುರೇಶ್ ಹೇಳಿದ್ರು. ಯಾರು ಸುರೇಶ್? ಆ ಥರ ಎಲ್ಲ ದೇಶ ಕೇಳಕ್ಕೆ ಬೇರೆ, ದಕ್ಷಿಣ ಭಾರತ ಬೇರೆ ಮಾಡಿದ್ದ ಉತ್ತರ ಭಾರತ ಮಾಡಿ ಅಂತ ಅವೆಲ್ಲ ಕೇಳಕ್ಕೆ, ದೇಶ ದೇಶದ ಸಾರ್ವಭೌಮತೆ ಇರಬೇಕು. ನಾವು ಡಿಮ್ಯಾಂಡ್ಗಳು ಮಾಡೋದು, ಒತ್ತಾಯ ಮಾಡೋದು, ಇಟ್ಸ್ ಎ ಫೆಡರಲ್ ಸ್ಟೇಟ್, ನಮ್ಮದು ನಾವು ಫೆಡರಲಿಸಮ್ ಒಪ್ಕೊಂಡಿದ್ದೀವಿ. ಮತ್ತು ರಾಜ್ಯ ಸರ್ಕಾರಗಳು ತೆರಿಗೆಗಳು ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಅವ್ರದ್ದೇ ಆದಂಥ ಏರಿಯಾ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ. ನಮ್ಮ ರಾಜ್ಯಗಳಿಂದ ಹೋದಂಥ ತೆರಿಗೆನ ಅವರು ಅದನ್ನು ನಮಗೆ ಕೊಡೋದು, ಫೈನಾನ್ಸ್ ಕಮಿಷನ್ಗಳು ಅದನ್ನು ಹಂಚ್ತಾರೆ.